ಭಾರತದ ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಮರಳಿ ಸ್ವಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆ ನಿವೃತ್ತ ಸೈನಿಕರಿಗೆ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಸಮೀಪದ ನಂದಿ ಕುರಳಿ ಗ್ರಾಮದ ನಿವೃತ್ತ ಸೈನಿಕರಾದ ವಿಷ್ಣು ಲಕ್ಷ್ಮಣ ಕಾಂಬಳೆ ಅವರು ಸೇವಾ ನಿವೃತ್ತಿಯನ್ನು ಹೊಂದಿದ ಹಿನ್ನೆಲೆ ಗ್ರಾಮಸ್ಥರು, ಸ್ನೇಹಿತರು, ಕುಟುಂಬಸ್ಥರು ಅದ್ಧೂರಿಯಾಗಿ ಬರಮಾಡಿಕೊಂಡ್ರು. ತೆರೆದ ವಾಹನದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ಮೆರವಣಿಗೆಯಲ್ಲಿ ಎಲ್ಲಾ ಗ್ರಾಮಸ್ಥರು ನಿವೃತ್ತ ಸೈನಿಕರಿಗೆ ಸನ್ಮಾನಿಸಲಾಯಿತು. ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಯನ್ನ ಕೂಗಿ ತಮ್ಮ ಅಭಿಮಾನವನ್ನ ಮೆರೆದರು. ಹಾಗೆ ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮವನ್ನ ವ್ಯಕ್ತಪಡಿಸಲಾಯಿತು. ಅದು ಅಲ್ಲದೆ ನಂದಿ ಕುರಳಿ, ದಿಗ್ಗೆವಾಡಿ, ಭಾವನ ಸೌದತ್ತಿ, ಎಂಡ್ರಾವ ಸೇರಿ ಅನೇಕರು ನಿವೃತ್ತ ಯೋಧರಿಗೆ ಸನ್ಮಾನಿಸಿ ಗೌರವಿಸಿದರು. ನಂತರ ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕ ವಿಷ್ಣು ಲಕ್ಷ್ಮಣ ಕಾಂಬಳೆ ಮಾತನಾಡಿ, ಗಡಿಯಲ್ಲಿ ಸೇವೆಯನ್ನ ಮಾಡಿ ಗ್ರಾಮಕ್ಕೆ ಆಗಮಿಸಿದ ಸೈನಿಕರನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ್ದು ಸಂತಸದ ಸಂಗತಿ. 17 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದು ಹೆಮ್ಮೆಯ ವಿಚಾರ. ಪ್ರತಿಯೊಬ್ಬ ಯುವಕರು ಭಾರತ ಮಾತೆಯ ಸೇವೆಯನ್ನ ಮಾಡಲು ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ನಂದಿ ಕುರುಳಿಯ ಪಂಚಮಲಿಂಗೇಶ್ವರ ತಪೋವನದ ವೀರಭದ್ರ ಸ್ವಾಮೀಜಿಗಳು, ಶಂಕರಾಚಾರ್ಯ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಿದರು. ಗಣೇಶ್ ಮಹತಿ, ಅರ್ಜುನ್ ಬಂಡಗರ, ಕಿರಣ್ ಕಾಂಬಳೆ, ಸಿದ್ದಲಿಂಗ ಶ್ರವಣ್ ಕುಮಾರ್ ಕಾಂಬಳೆ, ಹಾಗೆ ಮಹಾದೇವ ಚೌಗಲೆ, ರಾಮ ಮುಗುದಂ ಸೇರಿ ಅನೇಕರು ಉಪಸ್ಥಿತರಿದ್ದರು. ಶ್ರೀ ಶೇಖರ್ ಕಾಂಬಳೆ, ಉಮೇಶ್ ಕಾಂಬಳೆ, ಲಕ್ಷ್ಮಣ್ ಕಾಂಬಳೆ, ಎಲ್ಲ ನಮ್ಮ ದಿಗ್ಗವಾಡಿಯ ಮುಖಂಡರು ಸೇರ್ಕೊಂಡು ಶ್ರೀ ಸಿದ್ದಲಿಂಗ್ ಹಿರೇಕೊಂಡು ಸುತ್ತಿ ಶ್ರೀ ವಿಠಲ್ ಕಾಂಬಳೆ, ಶ್ರೀ ವಿಠಲ್ ಕಾಂಬಳೆ, ಶೇಖರ್ ಕಾಂಬಳೆ, ಮಾಧವ್ ಕಾಂಬಳೆ, ಶ್ರೀ ಮಾಧವ್ ಕಾಂಬಳೆ, ಉಮೇಶ್ ಕಾಂಬಳೆ, ಶ್ರೀ ಉಮೇಶ್ ಕಾಂಬಳೆ,